ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನ ಡಿಆರ್ ಮೈದಾನದಲ್ಲಿ ವಾರ್ಷಿಕ ಪೊಲೀಸ್ ಕ್ರೀಡಾಕೂಟಕ್ಕೆ ಜಿಲ್ಲಾಧಿಕಾರಿ ಚಾಲನೆ ನೀಡಿದರು. ಪೊಲೀಸರು ಸದಾ ಒತ್ತಡದಲ್ಲೇ ಕೆಲಸ ಮಾಡುತ್ತಾರೆ. ವರ್ಷ ಪೂರ್ತಿ ಇವರಿಗೆ ಬಿಡುವೆ ಇರುವುದಿಲ್ಲ. ಹಬ್ಬ ಹರಿದಿನಗಳನ್ನು ಲೆಕ್ಕಿಸದೆ ಕರ್ತವ್ಯ ನಿರ್ವಹಿಸುತ್ತಾರೆ. ಹಾಗಾಗಿ ಪೊಲೀಸರಲ್ಲಿ ಹೊಸ ಚೈತನ್ಯ ಮೂಡಿಸಲು ಕ್ರೀಡಾಕೂಟ ಸಹಕಾರಿ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ರಾಕೇಶ್ ಕುಮಾರ್ ತಿಳಿಸಿದರು. ತುಮಕೂರಿನ ಡಿಆರ್ ಮೈದಾನದಲ್ಲಿ ವಾರ್ಷಿಕ ಪೊಲೀಸ್ ಕ್ರೀಡಾಕೂಟ ಉದ್ಘಾಟಿಸಿ ಮಾತನಾಡಿ, ಪೊಲೀಸ್ ಇಲಾಖೆ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ. ದಿನನಿತ್ಯ ಒಂದಲ್ಲ ಒಂದು ಪ್ರಕರಣ, ಕೋರ್ಟು, ಕಚೇರಿ, ಕಳ್ಳತನ, ಸುಲಿಗೆ, ಹೀಗೆ ಒಂದಲ್ಲ ಒಂದು ಪ್ರಕರಣವನ್ನು ಪೊಲೀಸರು ಬೆನ್ನತ್ತಲೇಬೇಕಿರುತ್ತದೆ. ತಮ್ಮ ಕುಟುಂಬಕ್ಕೂ ಸಮಯ ನೀಡಲಾಗದೆ ಬರೀ ಕೆಲಸದಲ್ಲೇ ತೊಡಗಿಕೊಂಡಿರುವ ಪೊಲೀಸರಿಗೆ ಈ ಕ್ರೀಡಾಕೂಟ ನೆಮ್ಮದಿ ಜೊತೆಗೆ ಆತ್ಮಸ್ಥೈರ್ಯ ನೀಡಲಿದೆ ಎಂದು ಹೇಳಿದರು. ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮ ರಾಜ್ಯದ ಕಾನೂನಿನ ಸುವ್ಯವಸ್ಥೆ ಸುಸ್ಥಿತಿಯಲ್ಲಿದೆ. ನಮ್ಮ ಪೊಲೀಸರು ದಕ್ಷವಾಗಿ ಕೆಲಸ ಮಾಡುತ್ತಿದ್ದಾರೆ. ರಾಜ್ಯದಲ್ಲಿ ಶಾಂತಿ ಕಾಪಾಡುವಲ್ಲಿ ಪೊಲೀಸರ ಪಾತ್ರ ತುಂಬಾ ಮಹತ್ವದ್ದು. ಪೊಲೀಸರು ಹೆಚ್ಚು ತಾಳ್ಮೆಯಿಂದ ಕೆಲಸ ಮಾಡಬೇಕು, ಮಾನಸಿಕ ಮತ್ತು ದೈಹಿಕ ಸದೃಢತೆ ಕಾಯ್ದುಕೊಳ್ಳಬೇಕು. ಪ್ರತಿ ವರ್ಷ ನಡೆಯುವ ಕ್ರೀಡಾಕೂಟದಲ್ಲಿ ಪೊಲೀಸರು ಹೆಚ್ಚು ಭಾಗವಹಿಸುವ ಮೂಲಕ ತಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳುವ ಜೊತೆಗೆ ತಮ್ಮ ಪ್ರತಿಭೆ ಪ್ರದರ್ಶಿಸಬೇಕು ಎಂದರು. ನಾವು ಇಟ್ಟಂತ ಒಂದು ಹೆಜ್ಜೆ ಏನಿದೆ, ಬಹುಶಃ ಎಲ್ಲಾ ರಾಜ್ಯಗಳಿಗೂ ಒಂದು ಮಾದರಿ. ಸೊ ಈ ಒಂದು ಕಾನೂನು ಸುವ್ಯವಸ್ಥೆ ಹಾಗೂ ಶಾಂತಿ ಕಾಪಾಡುವಲ್ಲಿ ತಮ್ಮ ಏನು ಪಾತ್ರ ಇದೆ, ಆ ಒಂದು ಪಾತ್ರಕ್ಕೆ ನಾನು ಒಂದು ಹ್ಯಾಟ್ಸ್ ಆಫ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತ ಹೇಳಿದ್ರೆ, ಪರ್ಸನಲಿ ವೆನ್ ಐ ಸಾ ಸರ್ಟನ್ ಇವೆಂಟ್ಸ್, ನನ್ನ ಒಂದು ಅನುಭವದಲ್ಲಿ ಪೊಲೀಸ್ ಅವರ ಅವರ ಒಂದು ರಿಯಾಕ್ಷನ್, ಅವರ ಒಂದು ಕಾರ್ಯ ನಿರ್ವಹಿಸುವಂತಹ ಒಂದು ತಂತ್ರಗಳನ್ನು ಆ ಒಂದು ಇದರಲ್ಲಿ ಹೋಲಿಸಿಕೊಂಡು ನೋಡಿದ್ರೆ, ನಮ್ಮ ಇದು ಬೇರೆ ದೇಶಕ್ಕೂ ಕೂಡ ಹೋಲಿಸಬಹುದು ಅಂತ ಒಂದು ನಿಷ್ಠೆ ಮತ್ತೆ ಆ ಒಂದು ತಾಳ್ಮೆ ನಮ್ಮ ಒಂದು ಪೊಲೀಸ್ ಅಧಿಕಾರಿಗಳಲ್ಲಿದೆ, ಅದು ಕರ್ನಾಟಕ ರಾಜ್ಯ ಪೊಲೀಸ್ ಅಧಿಕಾರಿಗಳಲ್ಲಿ. ಸೊ ಆದ್ರಿಂದ ಈ ಒಂದು ಸಂದರ್ಭದಲ್ಲಿ ನನ್ನ ಒಂದು ವೈಯಕ್ತಿಕ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜಿಲ್ಲಾ ಪಂಚಾಯತಿಯ ಸಿಇಒ ಅನೀಸ್ ಕಣ್ಮಣಿ ಜಾಯ್ ಮಾತನಾಡಿ, ಕ್ರೀಡೆ ದೈಹಿಕ ಸಾಮರ್ಥ್ಯ ಹೆಚ್ಚಿಸುವ ಜೊತೆಗೆ ಮಾನಸಿಕ ಆರೋಗ್ಯವನ್ನು ಗಟ್ಟಿಗೊಳಿಸಲಿದೆ. ಪೊಲೀಸರು ಒತ್ತಡದಲ್ಲಿ ಕೆಲಸ ಮಾಡುವುದರಿಂದ ಕ್ರೀಡಾಕೂಟಗಳು ಅವರ ಒತ್ತಡ ದೂರ ಮಾಡಲಿವೆ. ಪ್ರತಿಯೊಬ್ಬರೂ ಕ್ರೀಡೆಗಳಲ್ಲಿ ಪಾಲ್ಗೊಳ್ಳುವುದರಿಂದ ಆರೋಗ್ಯವಂತರಾಗಿ ದೀರ್ಘಕಾಲ ಬದುಕಬಹುದು ಎಂದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ದಿವ್ಯಾ ಗೋಪಿನಾಥ್ ಸೇರಿದಂತೆ ವಿವಿಧ ಠಾಣೆ ಪೊಲೀಸ್ ಅಧಿಕಾರಿಗಳು ಭಾಗವಹಿಸಿದ್ದರು. ಇದೇ ವೇಳೆ ಪೊಲೀಸರಿಗೆ ವಿವಿಧ ಕ್ರೀಡೆ ಜರುಗಿದವು. ಕುಣಿಗಲ್ ತಾಲೂಕಿನ ನಾಗಸಂದ್ರದಲ್ಲಿ ಮೇವಿನ ಜೋಳ ಇಟ್ಟುಕೊಂಡಿದ್ದ ಕಾಂಗ್ರೆಸ್ ಮುಖಂಡನ ಮನೆ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲಿಸಿದರು. ಕುಣಿಗಲ್ ತಾಲೂಕು ನಾಗಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತಲಾ 10 ಕೆಜಿಯ 3,500 ಚೀಲ ಬಿಳಿ ಜೋಳದ ಬಿತ್ತನೆ ಬೀಜ ಕಾಂಗ್ರೆಸ್ ಮುಖಂಡನ ವಶದಲ್ಲಿರುವ ಬಗ್ಗೆ ಬಂದ ದೂರಿನ ಮೇರೆಗೆ ತಾಲೂಕು ಪಂಚಾಯಿತಿ ಅಧ್ಯಕ್ಷ ದಾಳಿ ಮಾಡಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ. ನೀರಾವರಿ ಇರುವ ಪ್ರದೇಶದ ರೈತರಿಗೆ ಬರ ಹಿನ್ನೆಲೆಯಲ್ಲಿ ಜಾನುವಾರುಗಳಿಗೆ ಮೇವಿನ ಕೊರತೆಯಾಗದಂತೆ ಸರ್ಕಾರವೇ ಉಚಿತವಾಗಿ ಮೇವಿನ ಬೀಜ ಪೂರೈಕೆ ಮಾಡಲಾಗುತ್ತಿದ್ದು, ಈ ಯೋಜನೆಯಡಿಯಲ್ಲಿ ವಿವಿಧ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಾಟರ್ಶೆಡ್ ಯೋಜನೆಯಡಿಯಲ್ಲಿ ಸಮಿತಿ ರಚಿಸಿ ಅಗತ್ಯ ರೈತರನ್ನು ಗುರುತಿಸಿ ಸರ್ಕಾರ ಕೃಷಿ ಇಲಾಖೆ ಮೂಲಕ ತಲಾ 10 ಕೆಜಿಯ ವಿವಿಧ ತಳಿಯ ಮೇವಿನ ಬಿತ್ತನೆ ಬೀಜ ವಿತರಣೆ ಮಾಡುತ್ತಿದ್ದು, ಸದರಿ ಬಿತ್ತನೆ ಬೀಜವನ್ನು ನೀರಾವರಿ ಆಶ್ರಯ ಇರುವ ರೈತರು ಮೊದಲೇ ಗ್ರಾಮ ಪಂಚಾಯಿತಿಯಲ್ಲಿ ನೋಂದಾಯಿಸಿಕೊಂಡು ನಂತರ ನಿಯಮಾನುಸಾರ ವಿತರಣೆ ಮಾಡಬೇಕಿದೆ. ಪ್ರಸಕ್ತ ಸಾಲಿನಲ್ಲಿ ಯಡಿಯೂರು ಹೋಬಳಿಯ ನಾಗಸಂದ್ರ ಗ್ರಾಮದಲ್ಲಿ ಈ ಯೋಜನೆಯಡಿಯಲ್ಲಿ 7.5 ಲಕ್ಷ ರೂಪಾಯಿ ಮೌಲ್ಯದ ಒಟ್ಟಾರೆ 3,500 ಜೋಳದ ಬಿತ್ತನೆ ಬೀಜದ ಬ್ಯಾಗುಗಳನ್ನು ಒಂದು ವಾರದ ಕೆಳಗೆ ಪೂರೈಕೆ ಮಾಡಲಾಗಿತ್ತು. ಈ ಬ್ಯಾಗ್ಗಳನ್ನು ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮದ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿರುವ ಸಮಿತಿ ತೀರ್ಮಾನಿಸಿದಂತೆ ಒಂದೆಡೆ ಶೇಖರಿಸಿ ರೈತರ ಅಗತ್ಯ ದಾಖಲೆ ಪಡೆದು ವಿತರಣೆ ಮಾಡಬೇಕಿದೆ. ಆದರೆ ನಾಗಸಂದ್ರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಸಮ್ಮತಿ ಸೂಚನೆ ಮೇರೆಗೆ 7.50 ಲಕ್ಷ ರೂಪಾಯಿ ಮೌಲ್ಯದ ಬ್ಯಾಗ್ಗಳನ್ನು ಖಾಸಗಿ ವ್ಯಕ್ತಿಯೊಬ್ಬ ಮನೆಯಲ್ಲಿ ಶೇಖರಿಸಿ ಇಡಲಾಗುತ್ತದೆ. ಕೇವಲ ಕಾಂಗ್ರೆಸ್ ಪಕ್ಷದವರೊಂದಿಗೆ ಗುರುತಿಸಿಕೊಂಡವರಿಗೆ ರಾತ್ರೋರಾತ್ರಿ ವಿತರಣೆ ಮಾಡಿದ್ದಾರೆ. ಇನ್ನು ಬೇರೆ ಪಕ್ಷದವರಿಗೆ ಹಣ ಪಡೆದು ನೀಡುತ್ತಿದ್ದಾರೆಂದು ಗ್ರಾಮಸ್ಥರ ದೂರಿನ ಮೇರೆಗೆ ಮಂಗಳವಾರ ಮಧ್ಯಾಹ್ನ ನಾಗಸಂದ್ರಕ್ಕೆ ದಿಢೀರ್ ಭೇಟಿ ನೀಡಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಹರೀಶ್ ನಾಯಕ್ ಕೃಷಿ ಇಲಾಖಾಧಿಕಾರಿಗಳನ್ನು ಸ್ಥಳಕ್ಕೆ ಕರೆಸಿಕೊಂಡು ವಿಚಾರಿಸಿದಾಗ ಯಾವುದೇ ಸಮರ್ಪಕ ದಾಖಲೆ ನಿರ್ವಹಣೆ ಮಾಡದೆ ಇರುವುದು ಕಂಡು ಬಂದಿತಲ್ಲದೆ, ಸುಮಾರು 2,000 ಬ್ಯಾಗ್ಗಳನ್ನು ಯಾವುದೇ ದಾಖಲೆ ಇಲ್ಲದೆ ವಿತರಣೆ ಮಾಡಿರುವುದು ಬೆಳಕಿಗೆ ಬಂದಿತು. ಅಧ್ಯಕ್ಷರ ಭೇಟಿ ವೇಳೆಯಲ್ಲಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಕೆಲ ಗ್ರಾಮಸ್ಥರು ಕಾಂಗ್ರೆಸ್ನವರಾಗಿದ್ರೆ ಮಾತ್ರ ಬೆಳೆ, ಜೆಡಿಎಸ್ ಬಿಜೆಪಿ ಸಾಮಾನ್ಯ ರೈತರು ಹಾಕಿದ್ರೆ ಬೆಳೆ ಬರೋಲ್ವೇನ್ರಿ ಸ್ವಾಮಿ, ನಮ್ಮ ತೆರಿಗೆ ಹಣದಿಂದ ಸಂಬಳ ತಗೋತೀರಾ, ಯಾರನ್ನ ಉದ್ದಾರ ಮಾಡೋಕೆ ಅವರು ಹೇಳ್ದಂಗೆ ಕೇಳ್ತೀರಾ, ನಾಚಿಕೆ ಆಗಲ್ವಾ ನಿಮ್ಗೆ, ಸರ್ಕಾರದ ಸ್ವತ್ತನ್ನ ಕಾಂಗ್ರೆಸ್ ನಾಯಕನ ಮನೆಗೆ ಇಟ್ಟಿದ್ದೀರಾ ಎಂದು ತರಾಟೆಗೆ ತೆಗೆದುಕೊಂಡು ಜಾಡಿಸಿದಾಗ ಅಧಿಕಾರಿಗಳು ಮೌನಕ್ಕೆ ಶರಣಾದ್ರು. ಒಂದು ಪಕ್ಷದ ಮುಖಂಡರುಗಳು ಬಂದು MLA ಸಾಹೇಬರು ಬಂದು ಉದ್ಘಾಟನೆ ಮಾಡೋದ್ರು. ಉದ್ಘಾಟನೆ ಮಾಡೋದಾದ್ಮೇಲೆ ರಾತ್ರಿ ಹೊತ್ತೆಲ್ಲ ಆಟೋದಲ್ಲಿ ಎಲ್ಲ ತುಂಬಿ ತುಂಬಿ ಕಳಿಸಿ
ಒಬ್ಬ ಮುಖಂಡಿಗೆ 100 ಮೂಟೆ 200 ಮೂಟೆ ಎಲ್ಲ ಕಳಿಸಿದ್ದಾರೆ. ಒಂದು ಪಕ್ಷದ ಮುಖಂಡರುಗಳಿಗೆ ಅದು ಕಳಿಸಿ ಯಾವುದೇ ರೈತರಿಗೆ ತಲುಪಿಲ್ಲ. ಮತ್ತೆ ಎಲ್ಲೂ ಅರ್ಧ ಅಷ್ಟೇ ಹಂಚಿಕೆ ಆಗಿರೋದು. ಇದು ಕಾಂಗ್ರೆಸ್ ಪಕ್ಷದವರೇ ಮಾತ್ರ ಕಾರ್ಯಕರ್ತರು ಮಾತ್ರ ತಲುಪಿದೆ. ಬಿಜೆಪಿ ಆಗಲಿ ಜೆಡಿಎಸ್ ಕಾರ್ಯಕರ್ತರಿಗೆ ಈ ಜ್ವಾಳ ತಲುಪಿಲ್ಲ. ಘಟನೆ ಬಗ್ಗೆ ಬೇಸರ ವ್ಯಕ್ತಪಡಿಸಿದ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಹರೀಶ್ ನಾಯಕ್, ಸರ್ಕಾರದ ಯೋಜನೆ ಅರ್ಹರಿಗೆ ತಲುಪಬೇಕು, ಅಧಿಕಾರಿಗಳು ಸರ್ಕಾರದ ನಿಯಮಾನುಸಾರ ಕೆಲಸ ಮಾಡಬೇಕು, ಆದರೆ ಇಲ್ಲಿ ಯಾವುದೋ ಒಂದು ಪಕ್ಷದವರು ಹೇಳಿದ್ದಾರೆ ಎಂದು ಹೇಳಿಕೊಂಡು ಕೆಲಸ ಮಾಡಿರುವುದು ಖಂಡನೀಯ. ಹಾಲಿ ಇರುವ ಬ್ಯಾಗ್ಗಳನ್ನು ವಶಕ್ಕೆ ಪಡೆದು ಅರ್ಹರಿಗೆ ವಿತರಣೆ ಮಾಡುವ ನಿಟ್ಟಿನಲ್ಲಿ ಕೃಷಿ ಅಧಿಕಾರಿಗಳಿಂದ ವಿವರ ಪಡೆದು ಮುಂದಿನ ಕ್ರಮಕ್ಕೆ ಮೇಲಧಿಕಾರಿಗಳಿಗೆ ಪತ್ರ ಬರೆದೇನೆ ಎಂದರು. 100 ಮೂಟೆ 200 ಮೂಟೆ ಎಲ್ಲ ಹಿಂಗೆ ಒಬ್ಬೊಬ್ಬರು ಮನೆಗೆ ಒಂದೊಂದು ಎಲ್ಲ ಊರಿಗೂ ಹೋಗಿದೆ. ಹೋಗಿ ಏನು ಮಾಡಿದಾರೆ, ಅವ್ರಿಗೆ ಬೇಕಾದವ್ರಿಗೆ ಮಾತ್ರ ಕೆಲವರು ಕೊಟ್ಕೊಂಡಿದ್ದಾರೆ. ಇನ್ನು ಅದರ್ ಸೇರ ಬಂದವರಿಗೆ 100 ರೂಪಾಯಿ 200 ರೂಪಾಯಿ ಬೇಕು ಒಂದು ಚೀಲಕ್ಕೆ ಅಂತ ದುಡ್ಡು ಕಲೆಕ್ಟ್ ಮಾಡಿದಾರಂತೆ. ಮಾಡಿದ್ದಾರೆ ಅಂತ ನಮ್ಮ ಸದಸ್ಯರುಗಳು ಹೇಳ್ತಾರಲ್ಲಿ, ಅದಕ್ಕೆ ನನಗೆ ಗೊತ್ತಿಲ್ಲ. ನಮ್ಮ ಇಲ್ಲ ಅಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರೇ ಹೇಳ್ತಾ ಇದ್ದಾರೆ ಯಾರ ಕೈಗೆಲ್ಲ ಕೊಡೋದು. ಆಮೇಲೆ ಎರಡನೇದು ಯಾವುದೇ ಒಂದು ದಾಖಲೆಗಳು ತಗೊಂಡಿಲ್ಲ ನೋಡಿ, ಅವರೇ ಹೇಳಿದ್ ನನಗೆ, ಇನ್ಯಾರು ಹೇಳಿಲ್ಲ. ಯಾವುದೇ ಒಂದು ದಾಖಲೆಗಳಿಲ್ಲ ಇವರು. ಎಲ್ಲಿ ಕೇಳಿದ್ರೆ ಚೀಲ ಸರ್ ಯಾರ್ಯಾರು ಹಿಂಗೆ ಕೊಟ್ಬಿಡು ಅಂದ್ರೆ ಜೆಡ್ಪಿ ಮೆಂಬರು ನಾನು ಕೊಟ್ಬಿಟ್ಟಿದ್ದೀನಿ ಅಂತ ಇವರು ನಮ್ಮ ನಟರಾಜ್ ಅವರು ಇಲ್ಲಿ ಹೇಳ್ತಿದ್ದಾರೆ. ನಾನು ಕೇಳಿದ್ರೆ ಇಲ್ಲ ಸರ್ ಏನೋ ತಪ್ಪಾಗೋಯ್ತು, ತಿತ್ಕೋತೀನಿ ನೆಕ್ಸ್ಟ್ ಹಿಂಗೆ ಆಗ್ದಂಗೆ ಮೇಂಟೈನ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಇದನ್ನ ಅವ್ರು ನಮ್ಮ ಯಡಿಯವ್ರಿಗೆ ಹೇಳಿದ್ದೀನಿ, ಕಾನೂನು ರೀತಿಯಲ್ಲಿ ಏನ್ ಕ್ರಮ ತಗೋಬೇಕು ತಗೋಬೇಕಾಗುತ್ತೆ. ಮೆಣಸಿನಕಾಯಿ ಬೆಲೆ ಕುಸಿದ ಕ್ರಮ ಖಂಡಿಸಿ ಶಿರಾ ಎಪಿಎಂಸಿಯಲ್ಲಿ ರೈತರು ಪ್ರತಿಭಟನೆ ನಡೆಸಿದ್ರು. ಶಿರಾ ಎಪಿಎಂಸಿ ಮಾರುಕಟ್ಟೆಗೆ ತಾಲೂಕಿನ ಅಕ್ಕಪಕ್ಕದ ಗ್ರಾಮಗಳಿಂದ ರೈತರು ಸುಮಾರು 2,000 ಚೀಲ ಮೆಣಸಿನಕಾಯಿ ತಂದಿದ್ರು. ಹಿಂದಿನ ವಾರ ಸರದಿ ಬೆಳೆಯ ಬೆಲೆ ಕೆಜಿಗೆ 81 ರೂಪಾಯಿ ಇತ್ತು. ಅದರಂತೆ ರೈತರು ಕಳೆದ ವಾರಕ್ಕಿಂತ ಹೆಚ್ಚುವರಿ ಮೆಣಸಿನಕಾಯಿಯನ್ನು ಈ ವಾರ ಎಪಿಎಂಸಿಗೆ ತಂದಿದ್ದಾರೆ. ಆದರೆ ಈ ಬಾರಿ ಬೆಲೆ 78 ರೂಪಾಯಿಗಳಾಗಿದೆ. ಬೆಲೆ ಇಳಿಕೆ ವಿರುದ್ದ ಕಿಡಿಕಾರಿದ್ರು. ಸೂಕ್ತ ಬೆಲೆ ನಿಗದಿಪಡಿಸಬೇಕು ಎಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ರು. ರೈತರ ಪ್ರತಿಭಟನೆಗೆ ಮಣಿದ ಎಪಿಎಂಸಿ ಅಧ್ಯಕ್ಷ ನರಸೇಗೌಡ ಮೆಣಸಿನಕಾಯಿ ಖರೀದಿಸಲು ಬಂದಿದ್ದ ಖರೀದಿದಾರರನ್ನು ಕರೆಸಿ 3 ರೂಪಾಯಿಗಳನ್ನು ಹೆಚ್ಚಿಸಿ 81 ರೂಪಾಯಿಗಳಿಗೆ ಬೆಲೆ ನಿಗದಿಪಡಿಸಿ ರೈತರು ಮತ್ತು ಖರೀದಿದಾರರ ಮನವೊಲಿಸಿ ಸಮಸ್ಯೆ ಇತ್ಯರ್ಥಪಡಿಸಿದ್ರು. ಈ ನಡುವೆ ರೈತರು ಮತ್ತು ಖರೀದಿದಾರರ ನಡುವೆ ಕೆಲಕಾಲ ಮಾತಿನ ಚಕಮಕಿ ಕೂಡ ನಡೆಯಿತು. ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಈ ವೇಳೆ ಮಾತನಾಡಿದ ಅಧ್ಯಕ್ಷರು, ಮಾರುಕಟ್ಟೆಗೆ ಅತಿ ಹೆಚ್ಚು ಪ್ರಮಾಣದ ಮೆಣಸಿನಕಾಯಿ ಬಂದಿದೆ, ಆದರೆ ಖರೀದಿದಾರರು ಕಡಿಮೆ ಇದ್ದಾರೆ. ಇದರಿಂದ ಬೆಲೆ ಕಡಿಮೆಯಾದರೆ ವ್ಯಾಪಾರಿಗಳು ಮತ್ತು ರೈತರ ನಡುವೆ ಮಾತುಕತೆ ನಡೆಸಿ ಬೆಲೆ ನಿಗದಿ ಮಾಡಲಾಗಿದೆ ಎಂದರು. ಇವತ್ತು ಮಂಗಳವಾರ ಮೆಣಸಿನಕಾಯಿ ತಂದಂತ ರೈತರು ನಮಗೆ ರೇಟ್ ಕಡಿಮೆ ಆಗ್ತಿದೆ ಅಂತಂದು ಸಮಸ್ಯೆನ ಇಲ್ಲಿಗೆ ತಂದರು. ಮತ್ತೆ ಎಲ್ಲ ಖರೀದಿದಾರನ್ನ ಕರೆಸಿ ಅವರಿಗೆ ಒಂದು ನ್ಯಾಯಯುತವಾದ ರೇಟನ್ನು ಕೊಡ್ರಪ್ಪ, ಆ ಥರ ಅನ್ಯಾಯ ಮಾಡಬೇಡ್ರಿ ಅಂತ ಹೇಳ್ಬಿಟ್ಟು ಒಂದು ಕೆಜಿಗೆ 3 ರೂಪಾಯಿ ಮತ್ತೆ ಹೆಚ್ಚಿಗೆ ಬೆಲೆ ಕೊಡೋದಕ್ಕೆ ನಾನು ಖರೀದಿದಾರ ಹತ್ರ ಮಾತಾಡಿ ಒಪ್ಪಿಸಿ ರೈತರನ್ನು ಮತ್ತು ಖರೀದಿದಾರರನ್ನ ಮತ್ತೆ ಮಂಡಿಗೆ ತೂಕಕ್ಕೆ ಕಳಿಸ್ತೇನೆ. ಅದರಿಂದ ಸಮಸ್ಯೆ ಏನು ಸಮಸ್ಯೆ ಆಗದಂಗೆ ರೈತರು ಮಳೆ ಇಲ್ಲದೆ ಕಂಗಲಾಗಿದ್ದಾರೆ. ಈ ಪರಿಸ್ಥಿತಿಯಲ್ಲಿ ಬೆಲೆ ಕಡಿಮೆ ಮಾಡಿ ರೈತರ ಹೊಟ್ಟೆ ಮೇಲೆ ಹೊಡೆಯುವ ಕೆಲಸ ಮಾಡುತ್ತಿದ್ದಾರೆ. ಶಿರಾ ಕೃಷಿ ಮಾರುಕಟ್ಟೆಯಲ್ಲಿ ಬಿಳಿಚೂಟಿ ಹಾವಳಿ ನಡೆಯುತ್ತಿದ್ದು ರೈತರಿಗೆ ಅನ್ಯಾಯವಾಗುತ್ತಿದೆ. ಆಡಳಿತ ಮಂಡಳಿ ಸದಸ್ಯರು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಕಚೇರಿಯಲ್ಲಿ ಮಾತ್ರ ಬಿಳಿಚೀಟಿ ವ್ಯಾಪಾರ ಮತ್ತು ತೂಕದ ಯಂತ್ರದಲ್ಲಿ ಮೋಸ, ಮಧ್ಯವರ್ತಿಗಳ ಹಾವಳಿಯಿಂದ ರೈತ ಮೋಸ ಹೋಗುತ್ತಿದ್ದಾನೆ ಎಂದು ರೈತ ಹನುಮಂತಪ್ಪ ಆರೋಪಿಸಿದರು. ನೀನು ಮಂಡಿದೊಂದು ಬಿಳಿಚೀಟಿ ತಗೊಂಡ್ಬಿಟ್ಟು ಮಂಡ್ಯ ಅವರು ಒಂದು ಮಂಡ್ಯದ ಅಡ್ರೆಸ್ ಇರಲ್ಲ, ಏನಿರಲ್ಲ. ಇವರು ಆಡಳಿತದವರು ಏನ್ ಮಾಡ್ತಾ ಇದಾರೆ, ಡೈರೆಕ್ಟರ್ಗಳು ಯಾರು ಭರವಸೆ ಕೇಳಿದ್ರೆ ಇಷ್ಟೇ ಸಮನೆ ಮಾಡಿ ಆಸ್ಥಾನ ಮಾಡಿ ಗಳಿಸ್ತಾ ಇರ್ತಾರೆ. ಒಟ್ಟಾರೆ ಶಿರಾ ಎಪಿಎಂಸಿಯಲ್ಲಿ ರೈತರಿಗೆ ಅನ್ಯಾಯ ಮುಂದುವರೆದಿದೆ. ಇಲ್ಲಿನ ಅಧಿಕಾರಿಗಳು ಜೇಬು ತುಂಬಿಸಿಕೊಂಡು ಮಧ್ಯವರ್ತಿಗಳ ವಿರುದ್ಧ ಹಾಗೂ ಮೋಸಕ್ಕೆ ಕಡಿವಾಣ ಹಾಕದೆ ಸುಮ್ಮನೆ ಕುಳಿತಿದ್ದಾರೆ. ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಿದೆ. ಚಿತ್ರನಟರ ಅಭಿಮಾನಿಗಳ ಬಡವರ ಕಲ್ಯಾಣಕ್ಕೆ ಶ್ರಮಿಸಬೇಕು ಎಂದು ಕುಣಿಕಲ್ನಲ್ಲಿ ಡಾ ಧನಂಜಯ ಸ್ವಾಮಿ ತಿಳಿಸಿದ್ದಾರೆ. ಚಿತ್ರರಂಗದಲ್ಲಿ ಹಲವಾರು ನಟರು ಹಾಕಿ ಹೋಗಿದ್ದಾರೆ. ಚಿತ್ರನಟರ ನಟನೆ ಕಂಡು ಹಲವಾರು ಮಂದಿ ಅಭಿಮಾನಿಗಳ ಸಂಘ ರಚಿಸಿಕೊಳ್ತಾರೆ. ಇಂತಹ ಅಭಿಮಾನಿಗಳು ಸಂಘದ ಸಮುದಾಯದಲ್ಲಿ ಕೆಳವರ್ಗದವರು ಅಶಕ್ತರ ಏಳಿಗೆಗೆ ಶ್ರಮಿಸುವ ಮೂಲಕ ನೆಚ್ಚಿನ ನಟನಿಗೂ ಅಭಿಮಾನಿ ಸಂಘಕ್ಕೂ ಉತ್ತಮ ಹೆಸರು ತರಬೇಕೆಂದು ಸತ್ಯ ಶನೇಶ್ವರ ಸ್ವಾಮಿ ಕ್ಷೇತ್ರದ ಡಾ ಧನಂಜಯ ಸ್ವಾಮಿ ತಿಳಿಸಿದರು.
ಕುಣಿಗಲ್ ಪಟ್ಟಣದ ನವಚೇತನ ಅಂಧ ಮಕ್ಕಳ ಶಾಲೆಯಲ್ಲಿ ರೋರಿಂಗ್ ಸ್ಟಾರ್ ಮುರುಳಿ ಅಭಿಮಾನಿಗಳ ತಾಲೂಕು ಸಂಘದ ವತಿಯಿಂದ ನೆಚ್ಚಿನ ನಟ ಶ್ರೀ ಮುರುಳಿರವರ 32ನೇ ಹುಟ್ಟುಹಬ್ಬದ ಅಂಗವಾಗಿ ಅಂಧ ಮಕ್ಕಳಿಗೆ ಹೊದಿಕೆ ಇತರೆ ಅಗತ್ಯ ಸಾಮಗ್ರಿ ವಿತರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿ, ನಾಯಕ ನಟ ಚಿತ್ರದಲ್ಲಿ ಸಮಾಜಕ್ಕೆ ಸಮುದಾಯಕ್ಕೆ ಮಾದರಿಯಾಗುವಂತೆ ನಟಿಸಿ ಜನಪ್ರಿಯತೆ ಹೊಂದಿದ್ದಾರೆ. ಅದೇ ರೀತಿ ಅವರ ಅಭಿಮಾನಿಗಳು ಈ ರೀತಿಯ ಜನಪರ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ನಟನ ವರ್ಚಸ್ಸು ವೃದ್ಧಿಯಾಗುವ ಜೊತೆಯಲ್ಲಿ ಅಭಿಮಾನಿಗಳ ಸಾಮಾಜಿಕ ಕಳಕಳಿ ಉತ್ತಮ ಪ್ರಶಂಸದಾಯಕವಾಗಿದೆ. ಮಕ್ಕಳು ದೇವರಿಗೆ ಸಮ, ಅದರಲ್ಲೂ ದೃಷ್ಟಿ ಇಲ್ಲದ ಮಕ್ಕಳಂತೂ ಸಾಕ್ಷಾತ್ ದೇವರೇ ಆಗಿದ್ದಾರೆ. ಇಂತಹ ದೇವರ ನಡುವೆ ನೆಚ್ಚಿನ ನಟನ ಹುಟ್ಟು ಹಬ್ಬಾಚರಣೆ ನಿಜಕ್ಕೂ ಅರ್ಥಪೂರ್ಣ ಎಂದರು. ದೇವರು ಗರ್ಭದ ಗುಡಿಲಿರಲ್ಲ, ಕಲ್ಲಾಗಿ ಒಂದು ಶಿಲೆಯಾಗಿ ಮೂರ್ತಿಯಾಗಿ ಕೂತಿರ್ತಾನೆ, ಆಕರ್ಷಣೆಗೆ ಭಗವಂತ ಕೂತಿರ್ತಾನೆ. ಆ ಭಗವಂತ ಈ ಅಂಧ ಮಕ್ಕಳಲ್ಲಿ ಇರ್ತಾನೆ ಎಂಬುದಕ್ಕೋಸ್ಕರ ನಾನೊಂದು ಮಾತು ಹೇಳ್ತೀನಿ. ಆ ಮುರುಳಿಯವರಿಗೆ ಈ ಅಂಧ ಮಕ್ಕಳ ಆಶೀರ್ವಾದದಿಂದ ಇನ್ನೂ ಒಂದು ಬಹು ಎತ್ತರವಾಗಿ ಅವಳು ಇನ್ನೂ ಒಂದು ಕರ್ನಾಟಕ ರಾಜ್ಯದಲ್ಲೇ ಏನೋ ಒಂದು ಸಿಂಗಂ ಅಂತ ಒಂದು ಹೆಸರು ತಗೋದ್ರೆ ಇನ್ನೂ ಒಂದು ಬಹು ಒಂದು ಖ್ಯಾತಿಯಾಗಿ ಒಬ್ಬ ನಟನಾಗಿ ಒಂದು ಸಿಂಗಂ ತಗೋಬೇಕು ಎಂಬುದಕ್ಕೋಸ್ಕರ ಎಲ್ಲರೂ ಒಂದು ಅಭಿಪ್ರಾಯ. ಈ ಅಂಧ ಮಕ್ಕಳ ಆಶೀರ್ವಾದ ಭಗವಂತನ ಆಶೀರ್ವಾದಕ್ಕೆ ಕೊಟ್ಟು 106 ವರ್ಷ ಒಂದು ಜನಕಣ್ಮಣಿಯಾಗಿ ಇನ್ನೀ ಒಂದು ಕರ್ನಾಟಕ ರಾಜ್ಯದಲ್ಲಿ ಒಂದು ಹೆಸರು ಮಾಡಬೇಕು ಎಂಬುದಕ್ಕೋಸ್ಕರ ಇದು ಅಭಿಮಾನಿಗಳ ಆಶ್ರಯ. ನಟ ಶ್ರೀ ಮುರುಳಿ ಪತ್ನಿ ವಿದ್ಯಾ ಶ್ರೀ ಮುರುಳಿ, ತಮಗೆ ಕನ್ನಡ ಅಷ್ಟು ಬರಲ್ಲ, ಆದರೂ ಶ್ರೀ ಮುರುಳಿಯವರ ಹುಟ್ಟುಹಬ್ಬವನ್ನ ದೃಷ್ಟಿಚೇತನರೊಂದಿಗೆ ಆಚರಣೆ ಮಾಡಿಕೊಳ್ಳುತ್ತಿರುವುದು ವೈಯಕ್ತಿಕವಾಗಿ ನನಗೆ ಬಹಳ ಸಂತಸ ತಂದಿದೆ. ಸಮಾಜದಲ್ಲಿ ಎಲ್ಲರೂ ಸ್ವಾರ್ಥ ಪರರಾಗಿರುವ ವೇಳೆಯಲ್ಲಿ ಅವರ ಅಭಿಮಾನಿಗಳ ಈ ಸಮಾಜಮುಖಿ ಸೇವೆ ನಿಜಕ್ಕೂ ಸಂತಸ ತಂದಿದೆ ಎಂದರು. ಈ ವೇಳೆ ಮಕ್ಕಳಿಗೆ ಉಲ್ಲನ್ ರಗ್ ನೀಡಿ ಶಾಲೆಗೆ ಸುಮಾರು ಒಂದು ತಿಂಗಳಿಗೆ ಬೇಕಾಗುವಷ್ಟು ದಿನಸಿ ಸಾಮಗ್ರಿಗಳನ್ನು ವಿತರಿಸಿದ್ರು. ಶ್ರೀ ಮುರುಳಿ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷ ಪುನೀತ್ ಕೂಡ, ತಾಲೂಕು ಅಭಿಮಾನಿ ಸಂಘದ ಅಧ್ಯಕ್ಷ ದರ್ಶನ್ ಪಾಟೀಲ್, ಪುರಸಭೆ ಅಧ್ಯಕ್ಷೆ ನಳಿನಾ ಇತರರು ಇದ್ದರು. ದೇವನಹಳ್ಳಿ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಜನ ನೀರಿಲ್ಲದೆ ಪರದಾಡುತ್ತಿದ್ದಾರೆ. ಈ ಬಗ್ಗೆ ಒಂದು ವರದಿ ಹೇಳಿದ. ದೇವನಹಳ್ಳಿ ತಾಲೂಕಿನ ಆ ಎರಡು ಗ್ರಾಮಗಳಲ್ಲಿ ಕುಡಿಯಲು ನೀರಿಲ್ಲದೆ ಜನರು ಸಾಕಷ್ಟು ಪರದಾಡುತ್ತಿದ್ದಾರೆ. ಜಿಲ್ಲಾ ಪಂಚಾಯಿತಿ ಕೂಡ ಹಲವು ಬೋರ್ವೆಲ್ಗಳನ್ನು ಗ್ರಾಮದ ಸಮೀಪ ಕೊರೆಸಿದರೂ ನೀರು ಸಿಕ್ಕಿರಲಿಲ್ಲ. ಹೀಗಾಗಿ ಪಂಚಾಯಿತಿ ಜಾಗವನ್ನು ಬಿಟ್ಟು ಬೇರೆ ಪಂಚಾಯಿತಿ ಜಾಗದಲ್ಲಿ ಪಾಯಿಂಟ್ ಗುರುತಿಸಿ ಕೊಳವೆ ಬಾವಿ ಕೊರೆಸಲು ಅಧಿಕಾರಿಗಳು ಮುಂದಾಗಿದ್ದರು. ಆದರೆ ಇದು ನಮ್ಮ ಪಂಚಾಯಿತಿಗೆ ಸೇರಬೇಕೆಂದು ಪಕ್ಕದ ಗ್ರಾಮದವರು ಬೋರ್ವೆಲ್ ಹಾಕಿಸಲು ತಡೆ ಒಡ್ಡಿದ್ದಾರೆ. ಬೋರ್ವೆಲ್ ಕರಬೇಕಂದ್ರೆ ಪಕ್ಕದಲ್ಲಿ ನಮ್ಮ ಬೋರ್ ಐತೆ, ಗೌರ್ಮೆಂಟ್ ಅವರು ಎಲ್ಲಿ ಬೇಕಾದ್ರೆ ಹಾಕ್ಬೋದು ಪಂಚಾಯಿತಿ ಬೇಸು, ನಮ್ದು ಇರೋದು ಒಂದು ಬೋರು, ಅದು ಬೋರ್ ತೊಂದರೆ ಆಗುತ್ತೆ, ಅದಕ್ಕೇನೋ ತೊಂದರೆ ಆಗಿ ನಾವು ಎಲ್ಲಿ ಹೋಗ್ಬೇಕು, ಸಾಲ ವಾಲ ಮಾಡಿ ನಾವು ಒಂದು ಬೋರ್ವೆಲ್ ಹಾಕಿರ್ತೀರಿ. ಆಮೇಲೆ ಪಂಚಾಯಿತಿ ಹಾಕಕ್ ಬಂದಿರೋರು ಚಂದ್ರಪಟ್ಟಣ ಪಂಚಾಯಿತಿ ಅವರು, ಇನ್ನ ಲೆಟರ್ ಬೇರೆ ಕೊಟ್ಟಿಲ್ಲ ಅವ್ರಗ, ಒಂದು ಪಂಚಾಯಿತಿ ಒಂದು ಪಂಚಾಯಿತಿ ಕೊಡ್ಬೇಕು, ಲೆಟರ್ ಬೇರೆ ಕೊಡ್ಬೇಕು. ಇದರಿಂದ ರೊಚ್ಚಿಗಿದ್ದ ಮಹಿಳೆಯರು ಬೀದಿಗಿಳಿದು ಹೋರಾಟ ನಡೆಸಿದ್ದಾರೆ. ದೇವನಹಳ್ಳಿ ತಾಲೂಕಿನ ಇರಿಗೇನಹಳ್ಳಿ ಗೇಟ್ ಬಳಿ ಈ ಘಟನೆ ನಡೆದಿದೆ. ಇರಿಗೇನಹಳ್ಳಿ ಗ್ರಾಮದಲ್ಲಿ ಕಳೆದ 3 ವರ್ಷಗಳಿಂದ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದ್ದು, ಪಕ್ಕದ ಬಿಡಿಗಾನಹಳ್ಳಿ ಗ್ರಾಮದಿಂದ ಟ್ಯಾಂಕರ್ನಲ್ಲಿ ಹಾಕಿಸಿಕೊಳ್ಳುತ್ತಿದ್ದರಂತೆ. ಇನ್ನು ಬೋರ್ವೆಲ್ ಕೊರೆಸಲು ಗ್ರಾಮದಲ್ಲಿ ಚನ್ನರಾಯಪಟ್ಟಣ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಂದ ಪಾಯಿಂಟ್ ಗುರುತಿಸಿ ಬೋರು ಹಾಕಿಸಿದರೂ ನೀರು ಸಿಕ್ಕಿರಲಿಲ್ಲ. ಹೀಗಾಗಿ ಗ್ರಾಮದ ಗಡಿ ಭಾಗದಲ್ಲಿ ಪಾಯಿಂಟ್ ಗುರುತಿಸಿದ ಅಧಿಕಾರಿಗಳು ಕೊಳವೆ ಬಾವಿ ಕೊರೆಸಲು ಮುಂದಾಗಿದ್ದಾರೆ. ಆದರೆ ಪಾಯಿಂಟ್ ಗುರುತಿಸಿದ ಸ್ಥಳ ಮಾಂಡಿಪಿಲಿ ಪಂಚಾಯಿತಿಗೆ ಸೇರಿದ್ದಾಗಿದ್ದು, ಕೊಳವೆ ಬಾವಿ ಹಾಕಿಸಲು ಅಕ್ಕಪಕ್ಕದ ಜಮೀನಿನ ಮಾಲೀಕರು ತಡೆ ಒಡ್ಡಿದ್ದಾರೆ. ಇದರಿಂದ ರೊಚ್ಚಿಗಿದ್ದ ಎರಿಗೇನಹಳ್ಳಿಯ ನಾರಿಯರು ಖಾಲಿ ಕೊಡೆಗಳನ್ನು ಹಿಡಿದು ಕೊಳವೆ ಬಾವಿ ಕೊರೆಯಲೇಬೇಕು ಅಂತ ಪ್ರತಿಭಟನೆ ನಡೆಸಿ ತಡೆ ಒಡೆದವರ ಮೇಲೆ ಆಕ್ರೋಶ ಹೊರಹಾಕಿದ್ರು. ಬೇರೆ ಊರಿಗೆ ಹೋಗಕ್ ಆಗಲ್ಲ, ಹಂಗಾಗಿ ನಾವು 3 ಬೋರ್ ಹಾಕ್ಸಿದ್ರಿ, ಊರಲ್ಲಿ ಒಂದ್ರಲ್ಲೂ ನೀರ್ ಸಿಗ್ಲಿಲ್ಲ. ಇಲ್ಲಿ ಬಂದು ಇಲ್ಲಿ ಬೋರ್ ಹಾಕ್ಸೋಣ ಅಂದ್ರೆ ಇಲ್ಲಿ ಎಲ್ಲಾರು ಅಡ್ಡಿ ಮಾಡ್ತಿದ್ದಾರೆ, ತೋಟದವರು ಇವರೆಲ್ಲಾನು. ಏನಕ್ಕೋಸ್ಕರ ಅಡ್ಡಿ ಮಾಡ್ತಿದ್ದಾರೆ? ಬೋರ್ ಹಾಕ್ಸ್ಕೊಡ್ದು, ಇಲ್ಲಿ ಬೇರೆ ಊರವರು ಬೇರೆ ಊರು ಅಂತ ಬೋರ್ ಹಾಕ್ಸ್ತಿದಾರ ಅಂತ ಅಡ್ಡಿ ಮಾಡ್ತಿದ್ದಾರೆ. ಅದಕ್ಕಾಗಿ ನಾವು ಇಲ್ಲಿ ಬಂದು ಇಲ್ಲಿ ಮಾಡ್ತಿದ್ರಿ, ನಾವು ರಾಜಕೀಯ ಮಾಡಕ್ ಬರ್ಲಿಲ್ಲ, ಇಲ್ಲಿ ನಾವು ಸರ್ಕಾರಿ ಜಾಗದಲ್ಲಿ ಹಾಕ್ಸ್ತಾ ಇರೋದು ನಾವು ಬೋರು. ತುಂಬಾ ಪ್ರಾಬ್ಲಮ್ ಆಗಿದೆ, 3 ವರ್ಷದಿಂದ ನಮ್ಗೆ ನೀರೇ ಸಿಗ್ತಾ ಇಲ್ಲ. ಊರಲ್ಲಿ 3 ಬೋರ್ ಹಾಕ್ಸಿದ್ವಿ, ನೀರ್ ಸಿಗ್ಲಿಲ್ಲ. ಆದ್ರೆ ಇಲ್ಲಿ ಬಂದ್ವಿ, ಗೌರ್ಮೆಂಟ್ ಜಾಗ ಇದು, ಅದೇ ಅವರು ಸಿಕ್ಕಿದೆ ಪಾಯಿಂಟ್ ಹಾಕ್ಸಿದ್ದಾರೆ, ಬೋರ್ ಹಾಕ್ಸೋದಕ್ಕೆ ಬಂದ್ರೆ ಅವರು ಜಾಗ ಕೊಡ್ತಾ ಇಲ್ಲ. ಅವ್ರ ಬೋರ್ಗೂ ಈ ಗೌರ್ಮೆಂಟ್ ಜಾಗಕ್ಕೆ 500 ಅಡಿ ದೂರ ಇದೆ, ಆದ್ರೆ ಅವ್ರು ಬಿಡ್ತಾ ಇಲ್ಲ. ನಾವು ಬಿಡಲ್ಲ, ನಮ್ಗೆ ನೀರ್ ಬೇಕೇ ಬೇಕು.
ಪ್ರತಿಭಟನೆ ವಿಚಾರ ತಿಳಿದು ಪೊಲೀಸರು ಹಾಗೂ ಚನ್ನರಾಯಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿದರು. ಈ ವೇಳೆ ತಡೆ ಓಡಿದ ಮಾಂಡಿಪಿಳೆ ಪಂಚಾಯಿತಿ ವ್ಯಾಪ್ತಿಯ ಜಮೀನು ಮಾಲೀಕರ ಜೊತೆ ಮಾತುಕತೆ ನಡೆಸಿ ಕೊಳವೆ ಬಾವಿ ಕೊರೆಸಲು ಅನುವು ಮಾಡಿಕೊಡುವಂತೆ ಮನವಿ ಮಾಡಿಕೊಂಡರು. ಜೊತೆಗೆ ಬೋರ್ವೆಲ್ನಲ್ಲಿ ನೀರು ಬಂದರೆ ನಮ್ಮ ಪಂಚಾಯಿತಿಗೂ ಬಳಸಿಕೊಳ್ಳುವಂತೆ ತಿಳಿಸಿ ಕೊನೆಗೆ ಅಧಿಕಾರಿಗಳ ಒಪ್ಪಂದದ ಪ್ರಕಾರ ಬೋರ್ವೆಲ್ ಹಾಕಿಸಲು ಮುಂದಾದರು. ಜಮೀನವರು ಅಂದ್ರೆ ಧರ್ಮಪುರದ ಗಡಿ ಭಾಗಸ್ಥರು ಮತ್ತು ಗ್ರಾಮಸ್ಥರು, ಧರ್ಮಪುರದ ಗ್ರಾಮಸ್ಥರು ಬಂದು ಅಡ್ಡಿಪಡಿಸಿದ್ರು ನಮಗೂ ಬೋರ್ವೆಲ್ ಹಾಕೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ. ಆಗ ಅವ್ರಿಗೆ ಹೇಳಿದ್ವಿ ನೀರು ಬಿತ್ತು ಅಂತಂದ್ರೆ ಇಬ್ಬರು ಹಂಚ್ಕೊಳ್ಳಿ, ಧರ್ಮಪುರ ಗ್ರಾಮದವರು ಮತ್ತು ಹಿರಿಯನಹಳ್ಳಿ ಗ್ರಾಮದವರು ಇಬ್ಬರು ಹಂಚ್ಕೊಳ್ಳಿ, ನೀರಿನ ಬಳಕೆ ಮಾಡಿಕೊಳ್ಳಿ, ಬರಗಾಲ ತೀವ್ರವಾಗಿರೋದ್ರಿಂದ ಕುಡಿಯೋ ನೀರಿಗೆ ಮೊದಲು ಆದ್ಯತೆ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಒಂದು ಕೆಲಸ ಮಾಡಿದ್ವಿ. ಈಗ ಒಟ್ಟಿನಲ್ಲಿ ಕುಡಿಯುವ ನೀರಿನ ವಿಚಾರದಲ್ಲಿ ಅಧಿಕಾರಿಗಳು ತಾತ್ಕಾಲಿಕ ಒಪ್ಪಂದ ಮಾಡಿ ಸುಮ್ಮನಾಗಿದ್ದಾರೆ. ಇನ್ನು ಮುಂದೆ ಯಾವ ತಿರುವು ಪಾಡಿಯಲಿದೆ ಎಂಬುದನ್ನ ಕಾತ್ ನೋಡಬೇಕಿದೆ. ಚಿಂತಾಮಣಿಯಲ್ಲಿ ಹಿರಿಯ ಸ್ವತಂತ್ರ ಹೋರಾಟಗಾರ ಕೃಷ್ಣಾರೆಡ್ಡಿ ನಿಧನರಾಗಿದ್ದು ಸಂಸದ ಕೆಎಚ್ ಮುನಿಯಪ್ಪ ಸೇರಿದಂತೆ ಅನೇಕ ಗಣ್ಯರು ಅಂತಿಮ ದರ್ಶನ ಪಡೆದರು. ಶ್ರೀನಿವಾಸಪುರದ ಮಾಜಿ ಶಾಸಕ ವೆಂಕಟ ಶಿವರೆಡ್ಡಿರವರ ತಂದೆ ಹಾಗೂ ಹಿರಿಯ ಸ್ವತಂತ್ರ ಹೋರಾಟಗಾರ ಕೃಷ್ಣಾರೆಡ್ಡಿರವರು ನಿಧನರಾದರು. ಕೃಷ್ಣಾರೆಡ್ಡಿರವರು ಚಿಂತಾಮಣಿಯ ಪ್ರೇಮನಗರದ ತಮ್ಮ ಸ್ವಗೃಹದಲ್ಲಿ ನಿಧನರಾಗಿದ್ದಾರೆ. ನಿಧನದ ಸುದ್ದಿ ತಿಳಿದು ಕೋಲಾರ ಲೋಕಸಭಾ ಸದಸ್ಯ ಕೆಎಚ್ ಮುನಿಯಪ್ಪರವರು ಚಿಂತಾಮಣಿಗೆ ಆಗಮಿಸಿ ಅಂತಿಮ ದರ್ಶನ ಪಡೆದು ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೀರಪ್ಪರೆಡ್ಡಿ, ಚಿನ್ನಸುಂದ್ರ ನಾರಾಯಣಸ್ವಾಮಿ, ಕೊಂಪ್ಲಿ ಕೋದಂಡ, ಗ್ಯಾಸ್ ಶ್ರೀನಿವಾಸ ಸೇರಿದಂತೆ ಹಲವಾರು ಕಾಂಗ್ರೆಸ್ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ಚಿಕ್ಕನಾಯಕನಹಳ್ಳಿಯ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯದ ಆಹಾರದಲ್ಲಿ ಹುಳುಗಳು ಪತ್ತೆಯಾಗಿ ಊಟ ತಿಂಡಿ ಮಾಡದೆ ಪರದಾಡುವಂತಾಗಿದೆ ಎಂದು ವಿದ್ಯಾರ್ಥಿಗಳು ದೂರಿದ್ದಾರೆ. ಚಿಕ್ಕನಾಯಕನಹಳ್ಳಿ ಪಟ್ಟಣದ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಊಟ ತಿಂಡಿಗಳಲ್ಲಿ ಹುಳುಗಳು ಸಿಗುತ್ತಿದ್ದು ಹಾಸ್ಟೆಲ್ನಲ್ಲಿ ನೀಡುವ ತಿಂಡಿಯನ್ನು ತಿನ್ನಲು ಸಾಧ್ಯವಾಗುತ್ತಿಲ್ಲವೆಂದು ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಿಂಭಾಗವಿರುವ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಹಲವು ತಿಂಗಳಿನಿಂದಲೂ ನೀಡುವ ಊಟ ತಿಂಡಿಗಳಲ್ಲಿ ಬಿಳಿ ಹಾಗೂ ಕಪ್ಪು ಬಣ್ಣದ ಹುಳುಗಳು ಸಿಗುತ್ತಿದ್ದು ಸಂಬಂಧಪಟ್ಟವರಿಗೆ ತಿಳಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ವಿದ್ಯಾರ್ಥಿಗಳು ಮಂಗಳವಾರ ರಾತ್ರಿ ದಿಢೀರ್ ಪ್ರತಿಭಟನೆ ನಡೆಸಿದರು. ಒಂದೂವರೆ ವರ್ಷ ಆಯ್ತು, ಒಂದೂವರೆ ವರ್ಷದಿಂದ ಇದೇ ಪ್ರಾಬ್ಲಮ್, ಡೈಲಿ ಹುಳ ಹುಳ ಹುಳ, ಇಲ್ಲ ಕರೆ ಹುಳ ಸಿಗ್ತಾವಿಲ್ಲ ಅಂದ್ರೆ ಬಿಳೆ ಹುಳಗಳು ಉದ್ದಕ್ಕಿರ್ತಾವಲ್ಲ ಆ ಹುಳಗಳು ಪ್ರತಿದಿನ ಸಿಗ್ತಾವ. ಯಾವುದೇ ರೀತಿಯ ಅಡುಗೆ ಅಂತೂ ಸರಿಯಾಗಿ ಆಗ್ತಿಲ್ಲ, ಅದೇ ಒಂದು ಪ್ರಾಬ್ಲಮ್ ನಿಮಗೆ ಇಲ್ಲಿ. ತಿಂಡಿ ಕರೆಕ್ಟ್ ಮಾಡ್ತಿಲ್ಲ, ತಿಂಡಿಲಿ ಹುಳ ಸಿಗ್ತವೆ, ಪ್ರತಿಯೊಂದ್ರಲ್ಲೂ ಹುಳ, ಇಂಥ ಐಟಮ್ ಅದು ಹುಳ ಇಲ್ಲ ನಿಮಗಿಲ್ಲ, ಅಂದ್ರೆ ಅದೇ ಹುಳ ತಿನ್ಬೇಕು. ಏನಾರ ಕೇಳಿದ್ರೆ ಅನಿವಾರ್ಯ ಅನಿವಾರ್ಯ ಅನಿವಾರ್ಯ, ಒಂದೂವರೆ ವರ್ಷದಿಂದ ಬರೀ ಅನಿವಾರ್ಯ. ಹೆಟ್ರಿ ಕೇಳಿದ್ರೆ ವಾರ್ಡ್ ಕೇಳಿದ್ರೆ ಅವರು ಅದೇ ಹೇಳೋದು, ಏನೋ ಒಂದಿತ ಅಡ್ಜಸ್ಟ್ ಮಾಡ್ಕೊ ಅಡ್ಜಸ್ಟ್ ಮಾಡ್ಕೊ ಅಡ್ಜಸ್ಟ್ ಮಾಡ್ಕೊ, ದಿನ ಅಡ್ಜಸ್ಟ್ ಅಣ್ಣ, ಒಂದಿತ ಅಂತ ಅಲ್ಲ ದಿನ ಅಡ್ಜಸ್ಟ್ ಮಾಡ್ಕೊಂತಾನೆ ಹೇಳೋದು. ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದೆ ಇವತ್ತು. ಕಳಪೆ ದರ್ಜೆಯ ಊಟ ನೀಡುತ್ತಾರೆ, ದಿನನಿತ್ಯ ನೀಡುವ ಊಟ ರುಚಿ ಇರುವುದಿಲ್ಲ, ತಿನ್ನಲು ಸಾಧ್ಯವಾಗದೆ ಬಹುತೇಕ ವಿದ್ಯಾರ್ಥಿಗಳು ಉಪವಾಸದಿಂದ ಶಾಲೆಗೆ ಹೋಗುತ್ತಿರುವುದಾಗಿ ತಿಳಿಸಿದ್ದಾರೆ. ಅಡುಗೆಯಲ್ಲಿ ಪೌಷ್ಟಿಕಾಂಶದ ಕೊರತೆಯಿದ್ದು ತರಕಾರಿ ಏಲದೆ ತಯಾರಿಸುತ್ತಿದ್ದಾರೆ ಎಂದು ದೂರಿದರು. ನಾಮಕ ವ್ಯವಸ್ಥೆಗೆ ಮಾತ್ರ ಶುದ್ದ ಕುಡಿಯುವ ನೀರಿನ ಉಪಕರಣವಿದ್ದು ವಿದ್ಯಾರ್ಥಿಗಳು ದಿನನಿತ್ಯ ಸಂಪು ನೀರನ್ನು ಕುಡಿಯಬೇಕಾಗಿದೆ. ವಿದ್ಯಾರ್ಥಿಗಳು ನಿಲಯಕ್ಕೆ ಜನರೇಟರ್ ವ್ಯವಸ್ಥೆ ಎದುರು ಉಪಯೋಗಕ್ಕೆ ಬರುತ್ತಿಲ್ಲ, ವಿದ್ಯುತ್ ಕಡಿತಗೊಂಡ ಸಂದರ್ಭದಲ್ಲಿ ಕತ್ತಲಲ್ಲಿ ವಿದ್ಯಾರ್ಥಿಗಳು ಕೂರುವಂತಾಗಿದೆ. ಈ ಸಮಸ್ಯೆಯನ್ನು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಪರಿಹರಿಸಬೇಕು. ನಾವು ದೂರದ ಊರುಗಳಿಂದ ಓದುವ ಸಲುವಾಗಿ ಹಾಸ್ಟೆಲ್ನಲ್ಲಿ ಬಂದಿದ್ದು ಊಟದಲ್ಲಿ ಹುಳುಗಳು ಸಿಕ್ಕರೆ ಹೇಗೆ ಊಟ ಮಾಡುವುದು, ಹೊರಗಡೆ ಊಟ ಮಾಡಲು ನಮ್ಮ ಬಳಿ ಹಣ ಬಿರುವುದಿಲ್ಲವೆಂದು ವಿದ್ಯಾರ್ಥಿಗಳು ನೋವನ್ನ ತೋಡಿಕೊಂಡಿದ್ದಾರೆ. ಮಧುಗಿರಿಯಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಬಂದೂಕು ತರಬೇತಿ ಪಡೆದವರಿಗೆ ಪ್ರಮಾಣ ಪತ್ರ ವಿತರಿಸಲಾಯಿತು. ಮಧುಗಿರಿ ತಾಲೂಕು ನಾಗರಿಕ ಬಂದೂಕು ತರಬೇತಿ ಕಾರ್ಯದಲ್ಲಿ ಪೊಲೀಸ್ ಇಲಾಖೆ ಕೊಂಟಿಯಾಗಿ ಕೆಲಸ ಮಾಡಿದಾಗ ಮಾತ್ರ ಸಮಾಜ ಸುಧಾರಣೆಯಾಗುತ್ತದೆ ಎಂದು ಸಿಪಿಐಎಂ ಅಂಬರೀಶ್ ತಿಳಿಸಿದರು. ಮಧುಗಿರಿ ಪಟ್ಟಣದ ಎಂಎಸ್ ರಾಮಯ್ಯ ಸಮುದಾಯ ಭವನದಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಸೋಮವಾರ ಆಯೋಜಿಸಿದ ನಾಗರಿಕ ಬಂದೂಕು ತರಬೇತಿಯ ಪ್ರಮಾಣ ಪತ್ರ ವಿತರಿಸಿ ಮಾತನಾಡಿದ ಅವರು, ಬಂದೂಕು ಅಥವಾ ರಕ್ಷಣೆಗೆ ಹಾಗೂ ಕ್ರೂರ ಮೃಗಗಳಿಂದ ತಮ್ಮ ಬೆಳೆಗಳನ್ನು ರಕ್ಷಣೆ ಮಾಡಿಕೊಳ್ಳಲು ಮಾತ್ರ ಬಳಸಿಕೊಳ್ಳಬೇಕು ಎಂದರು.
ಬಂದುಕು ತರಬೇತಿ ಪಡೆದವರು ಸಮಾಜದಲ್ಲಿ ಶಿಸ್ತು ಮತ್ತು ಸಂಯಮದಿಂದ ವರ್ತಿಸಿ ಉತ್ತಮ ನಾಗರಿಕರಾಗಬೇಕು. ಸಾರ್ವಜನಿಕರು ಹಾಗೂ ಪೊಲೀಸ್ ಇಲಾಖೆ ಕೊಂಡಿಯಾಗಿ ಕೆಲಸ ಮಾಡಿದಾಗ ಮಾತ್ರ ಸಮಾಜ ಸುಧಾರಣೆಯಾಗುತ್ತದೆ ಎಂದರು. ಹಿಂದೆ ಯಾವುದೇ ರೀತಿಯಾದಂತಹ ನಿಯಮಗಳು ಕಟ್ಟುಪಾಡುಗಳು ಇಲ್ಲ. ಕಳೆದ ರಕ್ಷಣೆಗಿಂತ ನೀವು ಅರ್ಜಿ ಹಾಕಿದ್ರೆ ನಿಮಗೆ ಸಂಬಂಧಪಟ್ಟಂತಹ ಪಾಣಿ ಎಷ್ಟಿದೆ ನಾಲ್ಕು ಇರುತ್ತದೆ. ಇದೇ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ 10 ದಿನ 90 ಮಂದಿಗೆ ಬಂದುಕು ತರಬೇತಿ ನೀಡಿ ಪ್ರಮಾಣ ಪತ್ರ ವಿತರಿಸಲಾಯಿತು. ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಇನ್ಸ್ಪೆಕ್ಟರ್ ಪ್ರಶಾಂತ್, ಎಆರ್ಟಿಒ ಕಚೇರಿಯ ಮೋಟಾರು ವಾಹನ ನಿರೀಕ್ಷಕ ಎಂಎಚ್ ರಘು, ಮಿಡಿಗೇಶಿ ಪಿಸಿಐಜಿ ಪುರುಷೋತ್ತಮ್, ತರಬೇತುದಾರ ನಾಗರಾಜು, ಉದ್ಯಮಿಗಳಾದ ಎಂಎಸ್ ಧರ್ಮವೀರ್, ವಿಜಯ್ ಕೃಷ್ಣ, ಎಸ್ ಪವನ್ಕುಮಾರ್, ಕೆಎಲ್ ದರ್ಶನ್ ಹಾಗೂ ಪೊಲೀಸ್ ಸಿಬ್ಬಂದಿ ಇದ್ದರು. ಚಿಂತಾಮಣಿಯ ವಿವಿಧ ಹೋಟೆಲ್ಗಳ ಮೇಲೆ ಪ್ರೊಬೇಷನರಿ ಉಪವಿಭಾಗಾಧಿಕಾರಿ ನೇತೃತ್ವದಲ್ಲಿ ಅಧಿಕಾರಿಗಳು ದಾಳಿ ನಡೆಸಿ ಗೃಹ ಉಪಯೋಗಿ ಸಿಲಿಂಡರ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ನಿಯಮಾವಳಿ ಮೀರಿ ಹೋಟೆಲ್ ನಡೆಸಿದರೆ ಕಾನೂನು ರೀತಿ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಹೋಟೆಲ್ ಮಾಲೀಕರಿಗೆ ಪ್ರೊಬೇಷನರಿ ಎಸ್ಸಿ ಅಶೋಕ್ ತೆಲಿ ಎಚ್ಚರಿಕೆ ನೀಡಿದ್ದಾರೆ. ಚಿಂತಾಮಣಿಯಲ್ಲಿ ಹಲವು ಪ್ರತಿಷ್ಠಿತ ಹೋಟೆಲ್ಗಳ ಮೇಲೆ ದಾಳಿ ಮಾಡಿ ಗೃಹ ಬಳಕೆ ಸಿಲಿಂಡರ್ ಮತ್ತು ಪ್ಲಾಸ್ಟಿಕ್ ವಶಕ್ಕೆ ಪಡೆದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಗರದ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಅಕ್ರಮವಾಗಿ ಅಡುಗೆ ಸಿಲಿಂಡರ್ ಮತ್ತು ಪ್ಲಾಸ್ಟಿಕ್ ಬಳಕೆ ಮಾಡುತ್ತಿದ್ದಾರೆಂಬ ದೂರಿನ ಮೇರೆಗೆ ದಾಳಿ ನಡೆಸಿದ್ದಾಗಿ ತಿಳಿಸಿದ್ದಾರೆ. ಅವರು ಪ್ಲಾಸ್ಟಿಕ್ ಬಳಕೆಯಿಂದ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ, ಅಲ್ಲದೆ ಪ್ಲಾಸ್ಟಿಕ್ ನಿಷೇಧ ಮಾಡಿದರೂ ಬಳಕೆ ಮಾಡಿರುವುದು ಶಿಕ್ಷಾರ್ಹ ಅಪರಾಧವಾಗಿದ್ದು ಬಳಕೆದಾರರ ವಿರುದ್ದ ಕಾನೂನು ರೀತಿ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಸರ್ಕಾರದ ನಿಯಮಾವಳಿಯನ್ನು ಮೀರಿ ಹೋಟೆಲ್ಗಳನ್ನು ನಡೆಸಿದರೆ ಮಾಲೀಕರ ವಿರುದ್ದ ಶಿಸ್ತಿನ ಕ್ರಮ ಕೈಗೊಳ್ಳುವ ಜೊತೆಗೆ ಹೋಟೆಲ್ ಪರವಾನಗಿಯನ್ನು ರದ್ದು ಮಾಡಲಾಗುವುದು ಎಂದು ತಿಳಿಸಿದರು. ಸೊ ಇಮಿಡಿಯೇಟ್ಲಿ ನಾವು ಏಕಾಏಕಿ ದಾಳಿ ಮಾಡಿದ್ದೀವಿ. ಫಸ್ಟು ಬೇಬಿ ಫಾಸ್ಟ್ ಫುಡ್ ಮೇಲೆ ಅಲ್ಲಿ ಇಲ್ಲಿಗೆಲ್ಲ ಅಂತ ಮನೆಯಲ್ಲಿರುವಂಥ ಗ್ಯಾಸ್ ಕನೆಕ್ಷನ್ಗಳು ಅನ್ನು ಯೂಸ್ ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ ಅಂತ ಗೊತ್ತಾಯಿತು. ಸೊ ಅವನ್ನೆಲ್ಲ ಸೀಸ್ ಮಾಡಿದ್ದೀವಿ, ಮೆಜರ್ಮೆಂಟ್ಸ್ಗೆ ಪ್ಲಾಸ್ಟಿಕ್ಸ್ಗೂ ಬ್ಯಾನ ಅಂತ ಪ್ಲಾಸ್ಟಿಕ್ಸ್ಗಳೆಲ್ಲ ಸೀಸ್ ಮಾಡಿದ್ವಿ. ಆಫ್ಟರ್ ದ್ಯಾಟ್ ನಾವು ಮತ್ತೆ ಎರಡು ಅಂಗಡಿ ಗಾಯತ್ರಿ ಮತ್ತು ಇನ್ನೊಂದು ಇದ್ರ ಮೇಲೆಯೂ ಆರ್ಯ ಮತ್ತು ಇನ್ನೊಂದು ಇದನ್ನೆಲ್ಲ ಮಾಡಿದ್ವಿ ದಾಳಿ ಮಾಡಿದಾಗ. ಅಲ್ಲಿ ಅದನ್ನು ನಮಗೆ ಗ್ಯಾಸ್ ಇಲ್ಲಿಗಳಂದರೆ ಮನೆಯಲ್ಲಿರೋಂಥ ಗ್ಯಾಸ್ ಹೋಮ್ ಕನೆಕ್ಷನ್ಸ್ಗಳನ್ನು ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡೋದಕ್ಕೆ ಕಂಡು ಬಂದಿದೆ. ಸೊ ಇವನ್ನ ಲಾಸ್ಟ್ ಗಾಯತ್ರಿಯಲ್ಲಿ 6 ಸಿಲಿಂಡರ್ಸ್ಗಳು ಸೀಸ್ ಮಾಡಿದ್ವಿ. ನಗರದಲ್ಲಿ ಪ್ರತಿಷ್ಠಿತ ಹೋಟೆಲ್ಗಳಂತೆ ಪ್ರಸಿದ್ದ ಪಡೆದಿರುವ ಹೋಟೆಲ್ಗಳಾದ ವಿವಿ ಪ್ಲಾಸ್ಟ್ ಫುಡ್, ಆರ್ಯಭವನ್, ನಂದಿನಿ ಹೋಟೆಲ್, ಶ್ರೀ ಗಾಯತ್ರಿ ಹೋಟೆಲ್ಗಳ ಮೇಲೆ ದಾಳಿ ಮಾಡಿ ಅಕ್ರಮವಾಗಿ ಬಳಕೆ ಮಾಡುತ್ತಿರುವ ಗೃಹೋಪಯೋಗಿ ಸಿಲಿಂಡರ್ ಮತ್ತು ಪ್ಲಾಸ್ಟಿಕ್ ಅನ್ನು ವಶಪಡಿಸಿಕೊಂಡಿದ್ದಾರೆ. ಹೋಟೆಲ್ಗಳ ಮೇಲೆ ದಾಳಿ ಮಾಡಿದ ಅಧಿಕಾರಿಗಳು ಫಾಸ್ಟ್ ಫುಡ್ ಹೋಟೆಲ್ನಲ್ಲಿ 2 ಸಿಲಿಂಡರ್, ಆರ್ಯಭವನ್ ಹೋಟೆಲ್ನಲ್ಲಿ 2 ಸಿಲಿಂಡರ್, ಗಾಯತ್ರಿ ಹೋಟೆಲ್ನಲ್ಲಿ 6 ಅಕ್ರಮವಾಗಿ ಬಳಕೆ ಮಾಡುತ್ತಿದ್ದ ಅಡುಗೆ ಸಿಲಿಂಡರ್ಗಳನ್ನು ವಶಕ್ಕೆ ಪಡೆದುಕೊಂಡು ಅವರ ಮೇಲೆ ಕ್ರಮ ಕೈಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತ ಹರೀಶ್, ನಗರಸಭೆ ಅಧಿಕಾರಿಗಳು, ಆಹಾರ ಇಲಾಖೆಯ ಅಧಿಕಾರಿಗಳು, ನಗರ ಆರೋಗ್ಯ ನಿರೀಕ್ಷಕ ಶ್ರೀನಿವಾಸ್ ರೆಡ್ಡಿ ಉಪಸ್ಥಿತರಿದ್ದರು. ಇಲ್ಲಿಗೆ ಎ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಎ ಡಿಜಿಟಲ್.